ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವನಜಾಕ್ಷಿ ಆರ್ಹಳ್ಳಿಯವರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಗಡಿ ಅವರು ಡಾಕ್ಟರ್ ಸಿದ್ದಲಿಂಗಯ್ಯನವರ ಸಾಹಿತ್ಯ ಕುರಿತು ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರುವುದು ತುಂಬ ಸಂತೋಷದ ವಿಷಯ. ಅವರೆಲ್ಲರಿಗೂ ನಾನು ಅಭಿನಂದಿಸುತ್ತಾ ಈ ವಿಚಾರ ಸಂಕಿರಣದಲ್ಲಿ ಸಿದ್ದಲಿಂಗಯ್ಯನವರ ಯುಗಾದಿ ಕವಿತೆಗಳು ಒಂದು ಅವಲೋಕನ ಎಂಬ ವಿಷಯ ಕುರಿತು ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮೊಡನೆ ಈಗ ಹಂಚಿಕೊಳ್ಳಲಿದ್ದೇನೆ. ದಲಿತ ಬಂಡಾಯ ಸಾಹಿತ್ಯ ಚಳುವಳಿಯ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಹೊಸ ಪರಂಪರೆಯನ್ನೇ ಹುಟ್ಟುಹಾಕಿದವರಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ಪ್ರಮುಖರು. ಸಾಮಾಜಿಕ ಅಸಮಾನತೆಯ ವಿರುದ್ಧ ಸಿಡಿದೆದ್ದು ತಳ ಸಮುದಾಯದವರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಅವರು ದಲಿತ ಕವಿ, ದಮನಿತರ ದನಿ, ಕ್ರಾಂತಿ ಕವಿ ಎಂದೇ ಸಾಹಿತ್ಯ ಲೋಕಕ್ಕೆ ಪರಿಚಿತರು. ಆಡುಭಾಷೆಯಲ್ಲಿಯೇ ಕಾವ್ಯ ಪ್ರತಿಮೆಗಳನ್ನು ಹೆಣೆದು ಜನಸಾಮಾನ್ಯರಿಗೂ ಸುಲಭವಾಗಿ ಅರ್ಥವಾಗುವಂತೆ ಕವನ ಕಟ್ಟಿಕೊಟ್ಟ ಸರಳ ಸಜ್ಜನಿಕೆಯ ಕವಿ. 80ರ ದಶಕದಲ್ಲಾಗಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 20-30 ವರ್ಷಗಳಾಗಿದ್ದರೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇನ್ನೂ ವರ್ಣ ವ್ಯವಸ್ಥೆ ದಟ್ಟವಾಗಿಯೇ ಇದ್ದುದನ್ನು ಕಂಡ ಕವಿ ತಮ್ಮ ಕವಿತೆಗಳಲ್ಲಿ ನೇರ ನುಡಿಗಳ ಮೂಲಕ ಕಟುವಾಗಿ ಟೀಕಿಸುತ್ತಲೇ ನೊಂದ ಜನರ ಸಮಾನತೆಗಾಗಿ ಹೋರಾಟದ ಕಿಚ್ಚು ಹೊತ್ತಿಸಿದವರು. ಡಾಕ್ಟರ್ ಸಿದ್ದಲಿಂಗಯ್ಯನವರ ಕವನ ಸಂಕಲನಗಳಲ್ಲಿ ಹೋರಾಟದ ಪದಗಳು, ಕ್ರಾಂತಿಕಾರಿ ಗೀತೆಗಳು, ಕಥನ ಕವನಗಳು, ನಿಸರ್ಗ ಪ್ರೇಮ ಕವಿತೆಗಳು, ವ್ಯಕ್ತಿ ಚಿತ್ರಣಗಳು, ಖಂಡ ಕಾವ್ಯ, ಹೀಗೆ ಹಲವಾರು ವಿಷಯ ವೈವಿಧ್ಯಗಳ ಸಂಗಮವಾಗಿರುವುದನ್ನು ನಾವು ಕಾಣಬಹುದು. ಅವರ ಸಾಹಿತ್ಯ ಕೃಷಿ 10 ಸಂಶೋಧನಾ ಪ್ರಬಂಧಗಳಿಗೆ ಆಕರವಾಗುವಷ್ಟು ವಿಸ್ತಾರ ಉಂಟು. ಹಾಗಾಗಿ ನಾನು ಪ್ರಸ್ತುತ ಲೇಖನದಲ್ಲಿ ಸಿದ್ದಲಿಂಗಯ್ಯನವರ ಯುಗಾದಿ ಕುರಿತು ರಚಿಸಿದ ಒಟ್ಟು 5 ಕವಿತೆಗಳನ್ನು ಮಾತ್ರ ಕೇಂದ್ರೀಕರಿಸಿ ಚರ್ಚಿಸುವ ಒಂದು ಕಿರು ಪ್ರಯತ್ನವನ್ನು ಮಾಡಿದ್ದೇನೆ. ಸಮಯದ ಅಭಾವದಿಂದಾಗಿ ನನ್ನ ವಿಮರ್ಶೆಯ 4 ವಿಷಯಗಳನ್ನು ಮಾತ್ರ ಇಲ್ಲಿ ಹೇಳಲು ಪ್ರಯತ್ನಿಸ್ತೇನೆ. ಯುಗಾದಿಯ ಒಟ್ಟು 5 ಕವಿತೆಗಳಲ್ಲಿ ಕವಿ ನಿಸರ್ಗವನ್ನೇ ಪ್ರಧಾನ ಮಾಡಿದ್ದರೂ ಆ ಎಲ್ಲ ನಿಸರ್ಗದ ಜೊತೆಗೆ ಅವರು ನಿರೂಪಿಸುವುದು ಮನುಷ್ಯ ಸಂಬಂಧ, ಸಾಮಾಜಿಕ ಅಸಮಾನತೆಯ ಅಂಶಗಳನ್ನೇ ನಾವು ಪ್ರಧಾನವಾಗಿ ಕಾಣ್ತಾ ಹೋಗ್ತೀವಿ. ನನ್ನ ಲೇಖನದ ಆರಂಭದಿಂದ ಕೊನೆಯವರೆಗೂ ನಿಸರ್ಗ ಮತ್ತು ಮನುಷ್ಯ ಬದುಕಿನ ಹೋರಾಟಗಳ ವ್ಯವಸ್ಥೆ ಹೇಗೆ ಈ 5 ಕವನಗಳಲ್ಲಿ ಮಡುಗಟ್ಟಿ ನಿಂತಿದೆ ಅನ್ನೋದನ್ನು ನಿರೂಪಿಸುತ್ತಾ ಹೋಗಿದ್ದೇನೆ. ಅಂತಿಮವಾಗಿ ಲೇಖನದ ಒಟ್ಟು ಸಾರಾಂಶವನ್ನು ಹೇಳೋದಾದರೆ ತಳ ಸಮುದಾಯದವರ ಬದುಕು ಬವಣೆ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿನ ಅಸಮಾನತೆಯ ವಿರುದ್ಧ ನೋವು ಸಂಕಟಗಳು ಹೇಗೆ ಇಲ್ಲಿ ತೆರೆದುಕೊಂಡಿವೆ ಎನ್ನುವುದನ್ನು ಗಮನಿಸ್ಬೋದು. ಯುಗಾದಿ ಕುರಿತು ರಚಿಸಿದ ಅವರ ಈ ಎಲ್ಲ ಕವನಗಳಲ್ಲಿ ನಿಸರ್ಗದ ವರ್ಣನೆ ಮೊದಲ ಆದ್ಯತೆ ಪಡೆದಾಗಲೂ ಮಾನವ ಬದುಕಿನ ಏರುಪೇರುಗಳು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಂಡುಬರುವಂತಹ ದಬ್ಬಾಳಿಕೆ, ಅಧಿಕಾರದ ಅಟ್ಟಹಾಸ, ಅಮಾಯಕನ ಅಳಲು, ಬದುಕು ನಿರ್ವಹಿಸಲು ಸಾಧ್ಯವಾಗದ ಬಡತನ, ತುತ್ತು ಕೂಳಿಗೂ ಗತಿಯಿಲ್ಲದ ನಿರ್ಗತಿಕನ ಆಕ್ರಂದನ, ಇವೆಲ್ಲವುಗಳನ್ನು ಕಂಡ ಅಧಿಕಾರಶಾಹಿ ಅಥವಾ ಶ್ರೀಮಂತ ವರ್ಗದವರ ಅಮಾನವೀಯ ನಡವಳಿಕೆಗಳು ಕವಿತೆಯ ಆಂತರ್ಯದಲ್ಲಿ ಹರಳುಗಟ್ಟಿ ನಿಂತಿವೆ. ಹಬ್ಬದ ಆಚರಣೆ ಎಂದಾಕ್ಷಣ ಒಬ್ಬಟ್ಟಿನೂಟ, ಹೊಸಬಟ್ಟೆಗಳ ಸಡಗರ, ತಳಿರು ತೋರಣಗಳ ಅಲಂಕಾರ ಅಷ್ಟೇ ಅಲ್ಲ, ದಿನನಿತ್ಯದ ಬದುಕಿನಲ್ಲಿ ಸಂತೃಪ್ತಿಯಿಂದ ತುತ್ತು ಅನ್ನ, ವಾಸಿಸಲು ಮನೆ, ದುಡಿದು ತಿನ್ನಲು ಆರೋಗ್ಯ, ಇಷ್ಟಕ್ಕಾದರೂ ಅವಕಾಶವಿದ್ದು ತನ್ನ ಬದುಕನ್ನು ನಿರ್ಮಿಸಿಕೊಳ್ಳಲು ಒಂದಷ್ಟು ಮುಕ್ತ ಅವಕಾಶ ನೀಡಿದರೂ ಸಾಕು, ಅವನಿಗೆ ಅಂದೇ ಯುಗಾದಿ ಅಲ್ಲವೇ. ಅದು ಬಿಟ್ಟು ಶ್ರೀಮಂತರ ಗುಲಾಮನಾಗಿ ಮೂಲಭೂತ ಸೌಲಭ್ಯಗಳೆಲ್ಲದರಿಂದಲೂ ವಂಚಿತನಾಗಿ ಸಾಲ ಮಾಡಿ ಆಚರಿಸುವ ಹಬ್ಬದಲ್ಲಿ ಸುಖವಿಲ್ಲ, ಸಂತೃಪ್ತಿ ಇಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ನಿರೂಪಿಸುತ್ತಾರೆ ಕವಿ. ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಕವಿ ಬೇಂದ್ರೆಯವರು ಕಟ್ಟಿಕೊಡುವ ಯುಗಾದಿ ಕವನಕ್ಕೂ, ದಲಿತ ಬಂಡಾಯ ಸಾಹಿತ್ಯ ಚಳವಳಿಯ ಕಾಲಘಟ್ಟದಲ್ಲಿ ಕವಿ ಸಿದ್ದಲಿಂಗಯ್ಯನವರು ಯುಗಾದಿಯನ್ನು ಕಾಣುವ ರೀತಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ.
ಕವಿ ಬೇಂದ್ರೆಯವರ ಯುಗಾದಿ ಕವಿತೆಯಲ್ಲಿ ನಿಸರ್ಗ ಪ್ರೇಮ ಮತ್ತು ಆಧ್ಯಾತ್ಮಿಕತೆ ಪ್ರಧಾನವಾಗಿ ಅನಾವರಣಗೊಂಡರೆ, ಸಿದ್ದಲಿಂಗಯ್ಯನವರ ಯುಗಾದಿ ಕವಿತೆಗಳಲ್ಲಿ ಸಾಮಾಜಿಕ ಸಂಬಂಧಗಳ ಹಿಂದಿರುವ ಮೋಸ, ಅಮಾನವೀಯತೆ, ಅಸಮಾನತೆ, ಅನ್ಯಾಯ, ಶೋಷಣೆಗಳನ್ನೇ ಮೂಲಧನ ಮಾಡಿಕೊಂಡು ಯುಗ ಯುಗಗಳಿಂದ ಬಡವರನ್ನು ಮತ್ತು ದಮನಿತರನ್ನು ತುಳಿಯುತ್ತಾ ಬಂದ ಯಜಮಾನ ಸಂಸ್ಕೃತಿಯ ವಿರುದ್ಧ ಬಂಡೇಳುವ ಕೆಚ್ಚು ಮತ್ತು ಪ್ರತಿಭಟನೆಗಳು ನಿಸರ್ಗ ವರ್ಣನೆಯೊಡನೆ ಮೇಳೈಸಿ ಬಂದಿರುವುದನ್ನು ಕಾಣಬಹುದು. ಡಾಕ್ಟರ್ ಸಿದ್ದಲಿಂಗಯ್ಯನವರ ಸಾಹಿತ್ಯದ ಯಾವ ಪ್ರಕಾರವನ್ನೇ ಆಯ್ದುಕೊಂಡರೂ ತನ್ನ ಜನಗಳಿಗಾದ ಅನ್ಯಾಯದ ವಿರುದ್ಧವಾಗಿಯೇ ದನಿ ಎತ್ತಿ ಆಕ್ರೋಶ, ನೋವು, ಸಂಕಟ, ಅವಮಾನಗಳನ್ನು ಹೊರಹಾಕುತ್ತಾರೆ. ಅದು ಅವರ ಪ್ರಧಾನ ಕಾಳಜಿಯೂ ಆಗಿರುವುದರಿಂದ ಪ್ರಸ್ತುತ ಯುಗಾದಿ ಪದ್ಯಗಳಲ್ಲಿಯೂ ಅದನ್ನು ನಾವು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ವಂದನೆಗಳು.